ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಸಾಧಾರಣವಾಗಿ ಅನೇಕ ಮಂದಿ ಸ್ಯಾಟರ್ಡೆ ನೈಟ್ ಪಾರ್ಟಿ ಇಲ್ಲವೇ ಸಂಡೇಗಳಲ್ಲಿ ತಮ್ಮ ಕುಟುಂಬದವರ ಜೊತೆ ಹೊರಗಡೆ ಹೋಗಬೇಕೆಂದು ಪ್ಲಾನ್ ಮಾಡುತ್ತಾರೆ. ಆದರೆ ಹೊರಗಡೆ ಹೋಟೆಲ್ಗಳಲ್ಲಿ ಯಾವುದಾದರೂ ಬಿರಿಯಾನಿಗಳಂತಹ ಆಹಾರಗಳಾಗಲಿ ಅಥವಾ ಮಸಾಲ ಐಟಂಗಳನ್ನು ತಿಂದರೂ, ಹಾಗೆಯೇ ಮನೆಯಲ್ಲಿಯೂ ಕೂಡ ಯಾವುದಾದರೂ ಮಸಾಲ ಟೈಪ್ ಆಫ್ ಫುಡ್ಸ್ ತಿಂದರೂ ಕೂಡ ಅವರ ಮನಸ್ಸು ಮೊದಲಿಗೆ ಬಯಸುವುದು ಸ್ಪ್ರೈಟ್, ಕೋಕೋಕೋಲಾ ಮತ್ತು ಥಮ್ಸಪ್ಗಳಂತಹ ಕೂಲ್ ಡ್ರಿಂಕ್ಸ್ ಕುಡಿಯಬೇಕೆಂದು. ಇದರಿಂದ ಹೊಟ್ಟೆಯಲ್ಲಿರುವ ಕೊಬ್ಬು ಕರಗಿ ಹೋಗುತ್ತದೆಂದು ಭಾವಿಸುತ್ತಿರುತ್ತಾರೆ. ಆದರೆ ನೀವು ಯಾವುದನ್ನು ಆಯ್ಕೆ ಮಾಡುತ್ತಿದ್ದೀರೋ, ಈ ಕೂಲ್ ಡ್ರಿಂಕ್ಸ್ಗಳೆಲ್ಲವೂ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ಗಳು. ಇದನ್ನು ಕುಡಿಯುವ ಅಭ್ಯಾಸವಿರುವುದು ಬಹಳ ವಿಷಪೂರಿತವಾದುದು. ಆಲ್ರೆಡಿ ಪ್ರಪಂಚ ವ್ಯಾಪ್ತಿಯಲ್ಲಿ ನಿರೂಪಿಸಲಾಗಿರುವುದೇನೆಂದರೆ, ಈ ಕಾರ್ಬೋಹೈಡ್ರೇಟ್ ಡ್ರಿಂಕ್ಸ್ಗಳಲ್ಲಿ ಬಹಳ ಅಧಿಕವಾಗಿ ಸಕ್ಕರೆಯನ್ನು ಅಥವಾ ಸಿಹಿಯನ್ನು ಮಿಕ್ಸ್ ಮಾಡಿರುತ್ತಾರೆ. ಮನುಷ್ಯನ ಆರೋಗ್ಯಕ್ಕೆ ಈ ಸಕ್ಕರೆಯ ಅಂಶ ಎನ್ನುವುದು ಸ್ಲೋ ಪಾಯ್ಸನ್. ಇದು ನಿಮ್ಮ ಶರೀರದಲ್ಲಿರುವ ಕೊಬ್ಬನ್ನು ಸ್ವಲ್ಪವೂ ಕರಗಿಸುವುದಿಲ್ಲ, ಕೇವಲ ನಿಮ್ಮ ಹೊಟ್ಟೆ ಫ್ರೀ ಆದಂತೆ ಭಾವನೆ ಕಲ್ಪಿಸುತ್ತದೆ ಅಷ್ಟೇ. ಆದರೆ ನೀವು ಅದೇ ಕೂಲ್ ಡ್ರಿಂಕ್ಸ್ ಅನ್ನು ಒಂದು ಸಾರಿ ನಿಮ್ಮ ಟಾಯ್ಲೆಟ್ ಸೀಟ್ ಮೇಲೆ ಹಾಕಿ ನೋಡಿದರೆ ಮಾತ್ರ, ಒಂದು ವೇಳೆ ಅಲ್ಲಿ ಗಾಢವಾದ ಕಲೆಗಳಿದ್ದರೆ ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡುತ್ತದೆ. ಅಂದರೆ ಅಷ್ಟು ಭಯಂಕರವಾದ ಕ್ಲೆನ್ಸರ್ ಇದರಲ್ಲಿದೆ ಎಂದು ಅರ್ಥ. ಇನ್ನು ಇಂತಹ ಕೂಲ್ ಡ್ರಿಂಕ್ಸ್ಗಳನ್ನು ಕುಡಿದರೆ ನಿಮ್ಮ ಮೂಳೆಗಳ ಪರಿಸ್ಥಿತಿ ಏನೆಂದು ಒಂದು ಬಾರಿ ನೀವೇ ಆಲೋಚಿಸಿಕೊಳ್ಳಿ. ಸ್ನೇಹಿತರೆ, ಪ್ರಸ್ತುತ ಈಗಿನ ದಿನಗಳಲ್ಲಿ ನಮ್ಮ ಭಾರತೀಯರೆಲ್ಲರೂ ಬ್ರಾಂಡ್ಗಳ ಮೇಲೆ ಹೆಚ್ಚಾಗಿ ಇಂಟ್ರೆಸ್ಟ್ ತೋರಿಸುತ್ತಿದ್ದಾರೆ. ಯಾವುದಾದರೂ ಬ್ರಾಂಡ್ ಅನ್ನು ಪರ್ಟಿಕ್ಯುಲರ್ ಆಗಿ ಯೂಸ್ ಮಾಡುವುದು ಅವರ ಸ್ಟೇಟಸ್ ಸಿಂಬಲ್ ಆಗಿ ಭಾವಿಸುತ್ತಿದ್ದಾರೆ. ಆದರೆ ಈ ಕೂಲ್ ಡ್ರಿಂಕ್ಸ್ ಪ್ಲೇಸ್ ಅಲ್ಲಿ ಆಲ್ರೆಡಿ ನಮ್ಮ ಬಳಿ ದೇಸಿಯ ಕೂಲ್ ಡ್ರಿಂಕ್ಸ್ಗಳು ಸಿಗುತ್ತವೆ. ಇವುಗಳಿಂದ ನಮ್ಮ ಆರೋಗ್ಯಕ್ಕೆ ಆರೋಗ್ಯದ ಜೊತೆ ಎಷ್ಟು ಪ್ರಯೋಜನಗಳಿವೆ ಎಂಬುದನ್ನು ಈ ದಿನದ ಈ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋವನ್ನು ಪೂರ್ತಿ ನೋಡಿದ ಮೇಲೆ ನಿಮ್ಮ ಮೈಂಡಲ್ಲಿರುವ ಭ್ರಮೆಗಳೆಲ್ಲ ತೊಲಗಿ ಹೋಗಿ ಹೌದು ನಿಜವೆಂದು ನೀವೇ ಒಪ್ಪಿಕೊಳ್ಳುತ್ತೀರಾ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಒಂದೇ ಒಂದು ಲೈಕ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈಗ ಹೇಳುತ್ತಿರುವುದು ಲೆಮನ್ ವಾಟರ್ ಬಗ್ಗೆ, ಅಂದರೆ ನಿಂಬೆ ರಸ ಬೆರೆಸಿದ ಬಿಸಿ ನೀರಿನ ಬಗ್ಗೆ ತಿಳಿಸಲಿದ್ದೇವೆ. ಈ ನಿಂಬೆ ಮಿಶ್ರಿತ ನೀರನ್ನು ಕೇವಲವಾಗಿ ತೆಗೆದು ಹಾಕಬೇಡಿ. ಈ ದೇಸಿಯ ಡ್ರಿಂಕ್ ನಿಮ್ಮ ಶರೀರವನ್ನು ಎಷ್ಟು ಅದ್ಭುತವಾಗಿ ಶುಭ್ರ ಮಾಡುತ್ತದೆ ಎಂದರೆ ನೀವು ನಂಬಲಾರಿರಿ. ನಿಮ್ಮ ಶರೀರದಲ್ಲಿರುವ ಕೆಲವು ಆರ್ಗನ್ಸ್ಗಳನ್ನು ಶುಭ್ರ ಮಾಡಲು ಸಾವಿರಾರು ರೂಪಾಯಿಗಳ ಟ್ಯಾಬ್ಲೆಟ್ಗಳು ಸಿರಪ್ಗಳು ಕೂಡ ಸರಿ ಹೋಗುವುದಿಲ್ಲ. ಆದರೆ ಈ ನಿಂಬೆ ನೀರು ಯಾವ ರೀತಿ ನಿಮ್ಮ ಶರೀರದ ಭಾಗಗಳನ್ನು ಕ್ಲೀನ್ ಮಾಡುತ್ತದೆ ಎಂದು ತಿಳಿಯೋಣ. ಸ್ನೇಹಿತರೆ, ನಿಮ್ಮಲ್ಲಿ ಹಲವಾರು ಮಂದಿ ಈಗಾಗಲೇ ಜಾಗೃತರಾಗಿರುತ್ತೀರಿ. ನೀವು ನಿಮ್ಮ ಮುಂಜಾನೆಯನ್ನು ಉಗುರು ಬೆಚ್ಚಗಿನ ಈ ನಿಂಬೆ ನೀರಿನಿಂದ ಪ್ರಾರಂಭಿಸುತ್ತಿರಬಹುದು. ಆದರೆ ಈ ನಿಂಬೆ ನೀರನ್ನು ವೇಟ್ ಲಾಸ್ಗೋಸ್ಕರ, ಇಂಡೈಜೆಷನ್ಸ್ ಅಂದರೆ ಹೊಟ್ಟೆಯಲ್ಲಿ ಬರುವ ಎಲ್ಲಾ ರೀತಿಯ ಸಮಸ್ಯೆಗಳನ್ನು ದೂರ ಮಾಡುವುದಕ್ಕೆ ಬಹಳ ಚೆನ್ನಾಗಿ ಕಾರ್ಯನಿರ್ವಹಿಸುತ್ತದೆ ಎಂದು ಭಾವಿಸಿ ಅದನ್ನು ಕುಡಿಯುತ್ತಿರುತ್ತಾರೆ. ಹೌದು, ಅದು ನಿಜ. ಕೇವಲ ನೀರಿನಲ್ಲಿ ಕೆಲವು ಹನಿಗಳಷ್ಟು ನಿಂಬೆ ರಸ ಮಿಕ್ಸ್ ಮಾಡಿದರೆ ಇಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತದಾ? ಏನು ಮ್ಯಾಜಿಕ್ ಇದೆ ಈ ಡ್ರಿಂಕಲ್ಲಿ ಎನ್ನುವುದನ್ನು ಈಗ ನಾವು ತಿಳಿಯೋಣ. ನಿಂಬೆಹಣ್ಣು ಎನ್ನುವುದು ಒಂದು ಸಿಟ್ರಸ್ ಫ್ರೂಟ್. ಇದು ವಿಟಮಿನ್ ಸಿಯ ನಿಧಿ, ಹುಳಿಯಾಗಿರುವ ಹಣ್ಣು. ಇದರಿಂದಲೇ ಇದು ವಿಟಮಿನ್ ಸಿಯ ಬಹಳ ಒಳ್ಳೆಯ ರಿಸೋರ್ಸ್ ಆಗುತ್ತದೆ. ಇದರ ಜೊತೆ ಇದರಲ್ಲಿ ಅನೇಕ ರೀತಿಯ ಆಂಟಿ ಆಕ್ಸಿಡೆಂಟ್ ಇರುತ್ತವೆ. ಇವು ನಿಮ್ಮ ಶರೀರದಲ್ಲಿರುವ ಸೆಲ್ಸ್ ಅನ್ನು ಡ್ಯಾಮೇಜ್ ಆಗದ ಹಾಗೆ ಕಾಪಾಡುತ್ತದೆ. ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನು ಬಹಳ ಸ್ಟ್ರಾಂಗ್ ಆಗಿ ತಯಾರು ಮಾಡುತ್ತದೆ. ಅಷ್ಟೇ ಅಲ್ಲದೆ ಐರನ್ ನಿಮ್ಮ ದೇಹಕ್ಕೆ ಎಷ್ಟು ಮುಖ್ಯವೆನ್ನುವುದು ನಿಮಗೆ ತಿಳಿದಿರುತ್ತದೆ. ಈ ಐರನ್ನಿಂದಲೇ ನಿಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ತಯಾರಾಗುತ್ತದೆ. ನಿಮ್ಮ ಶರೀರದಲ್ಲಿರುವ ಕೆಂಪು ರಕ್ತ ಕಣಗಳನ್ನು ಉತ್ಪತ್ತಿ ಮಾಡುತ್ತದೆ. ಆದ್ದರಿಂದ ರಕ್ತವನ್ನು ವೃದ್ಧಿ ಮಾಡಲು ದೇಹಕ್ಕೆ ಐರನ್ ಬಹಳ ಅವಶ್ಯಕ. ಮತ್ತೆ ನೀವು ಈ ಐರನ್ಗೋಸ್ಕರ ಎಷ್ಟೋ ರೀತಿಯ ಔಷಧಿಗಳನ್ನು ಮಾತ್ರೆಗಳನ್ನು ಉಪಯೋಗಿಸಿದರೂ ಸರಿ, ಅದು ಒಂದು ವೇಳೆ ಹೊಟ್ಟೆಯನ್ನು ಅಬ್ಸರ್ವ್ ಆಗದಿದ್ದರೆ, ನಿಮ್ಮ ಬ್ಲಡ್ ಸ್ಟ್ರೀಮ್ ವರೆಗೂ ಅವು ಹೋಗದಿದ್ದರೆ ರಕ್ತ ಮಾತ್ರವಲ್ಲ ಏನೂ ತಯಾರಾಗುವುದಿಲ್ಲ. ಆದರೆ ಈ ನಿಂಬೆ ನೀರಿನಲ್ಲಿರುವ ವಿಟಮಿನ್ ಸಿ ದೇಹದಲ್ಲಿ ಐರನ್ನ ಅಬ್ಸರ್ವೇಷನ್ ಅನ್ನು ಬೆಳೆಸುತ್ತದೆ. ಮುಖದ ಮೇಲೆ ನೆರಿಗೆಗಳು ಬರುವುದಿಲ್ಲ. ಉದಾಹರಣೆಗೆ ಸೆಲೆಬ್ರಿಟಿಗಳ ಮುಖವನ್ನು ನೋಡಿ. ಅವರ ಮುಖದ ಚರ್ಮವು ಟೈಟ್ ಆಗಿ ಮತ್ತು ಸ್ಮೂತ್ ಆಗಿ ಇರುತ್ತದೆ. ಇದಕ್ಕೆ ಕಾರಣ ಅವರ ದೇಹದಲ್ಲಿರುವ ಕೊಲಾಜನ್ ಎನ್ನುವುದು ಅಧಿಕ ಪ್ರಮಾಣದಲ್ಲಿರುತ್ತದೆ. ಈ ಕೊಲಾಜನ್ ಎನ್ನುವುದು ಒಂದು ರೀತಿಯ ಪ್ರೋಟೀನ್ ಅಂತಹುದು. ಇದು
ಸ್ಕಿನ್ನ ಒಳಭಾಗದಲ್ಲಿರುವ ನಿರ್ಜೀವ ಕಣಗಳನ್ನು ತೊಲಗಿಸಿ ನಿಮ್ಮ ಚರ್ಮವನ್ನು ಕಾಂತಿಯುತವಾಗಿ ತಯಾರು ಮಾಡುತ್ತದೆ. ಈ ಕೊಲಾಜನ್ನು ಸಿಂಥಸಿಸ್ ಮಾಡುವುದಕ್ಕೆ ಮತ್ತು ಕೊಲಾಜನ್ನು ದೇಹದಲ್ಲಿ ಉತ್ಪತ್ತಿ ಮಾಡಲು ಹಾಗೆಯೇ ಚರ್ಮವನ್ನು ಬಿಗಿಗೊಳಿಸಲು ಕೂಡ ಈ ವಿಟಮಿನ್ ಸಿ ಬಹಳ ಅವಶ್ಯಕ. ಇದು ಈ ನಿಂಬೆ ನೀರಿನಲ್ಲಿ ಅಧಿಕ ಪ್ರಮಾಣದಲ್ಲಿರುತ್ತದೆ. ಹಾಗೆಯೇ ಹಾರ್ಮೋನ್ ಅನ್ನು ಪ್ರೊಡ್ಯೂಸ್ ಮಾಡಲು ವಿಟಮಿನ್ ಸಿ ಬಹಳ ಅವಶ್ಯಕ. ಇದು ಕೂಡ ಈ ನಿಂಬೆ ನೀರಿನಲ್ಲಿ ಲಭ್ಯವಾಗುತ್ತದೆ. ನಮ್ಮ ಶರೀರಕ್ಕೆ ಬರುವಂತಹ ಅನೇಕ ವಿಧವಾದ ಇನ್ಫೆಕ್ಷನ್ ನಿಂದ ಇದು ಕಾಪಾಡುತ್ತದೆ. ಹಾಗೆಯೇ ಮುಂಜಾನೆ ಎದ್ದಾಗಿನಿಂದಲೂ ವಾಕ್ ಮಾಡಿದಾಗ, ಹೊರಗಡೆ ಓಡಾಡಿದಾಗ, ಬೈಕ್ ಓಡಿಸುವಾಗ, ಯಾವಾಗಾದರೂ ಆಗಬಹುದು. ಮೂಗಿನೊಳಗೆ ಧೂಳು ಸೇರಿಕೊಂಡು ಅಲರ್ಜಿಯಾಗುತ್ತದೆ. ಆದರೆ ಇದನ್ನು ತಡೆಯಲು ಈ ನಿಂಬೆಯಲ್ಲಿರುವ ವಿಟಮಿನ್ ಸಿ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತದೆ. ಎಷ್ಟೊಂದು ಪ್ರಯೋಜನಗಳಿವೆಯಲ್ಲ ಈ ನಿಂಬೆ ನೀರಿನಲ್ಲಿ. ಮತ್ತೆ ನೀವು ಕುಡಿಯುವ ಆ ಕೂಲ್ ಡ್ರಿಂಕ್ಸ್ನಲ್ಲಿ ಆ ಕ್ಷಣಕ್ಕೆ ತಂಪು ಎನಿಸುವುದು ಬಿಟ್ಟರೆ ಒಂದೇ ಒಂದು ಪ್ರಯೋಜನವನ್ನು ತೋರಿಸಬಲ್ಲಿರಾ? ನೀವು ಯಾವ ಡ್ರಿಂಕ್ ಕುಡಿದರೂ ಸರಿ, ಅದು ಕಾರ್ಬೋಹೈಡ್ರೇಟ್ ಡ್ರಿಂಕ್ ಆದರೂ ಸರಿ, ಇಲ್ಲವೇ ಉಳಿದ ಸೋಡಾ ಮಿಕ್ಸಿಂಗ್ ಡ್ರಿಂಕ್ ಆದರೂ ಸರಿ, ನೀವು ಕುಡಿಯುತ್ತೀರಲ್ಲವೇ, ಅದರಲ್ಲಿ ಒಂದು ಪ್ರಯೋಜನವಾದರೂ ಇದೆಯಾ? ನೋ, ಓನ್ಲಿ ಸ್ಟೇಟಸ್ ಸಿಂಬಲ್ ತೋರಿಸುವ ಪ್ರಯೋಜನ ಮಾತ್ರ ಇದೆ. ನೀವು ಕುಡಿಯುವ ಬ್ರ್ಯಾಂಡ್ ಇದು ಎಂದು ಹೇಳಿಕೊಳ್ಳಲು ಮತ್ತು ನಿಮ್ಮ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಲು ಉಪಯೋಗವಾಗುತ್ತದೇನೋ. ಆದರೆ ದೇಹಕ್ಕೆ ಮಾತ್ರ ಯಾವುದೇ ರೀತಿಯ ಉಪಯೋಗವಿಲ್ಲ. ಆದರೆ ನೀವು ಬೆಳಗ್ಗೆ ಎದ್ದ ಕೂಡಲೇ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸ ಬೆರೆಸಿ ಕುಡಿದರೆ ನಿಮ್ಮ ಮಲಬದ್ಧತೆ ಸಮಸ್ಯೆಯನ್ನು ನಿವಾರಿಸುತ್ತದೆ. ಈ ನೀರು ಆಸಿಟಿಕ್ ಫಾರ್ಮ್ ಅಲ್ಲಿರುತ್ತದೆ. ಯಾವಾಗಾದರೂ ಸರಿ ನಾವು ಏನನ್ನಾದರೂ ತಿಂದಾಗ ಅದರಲ್ಲಿರುವ ಪೋಷಕಾಂಶಗಳನ್ನು ಶರೀರವು ಗ್ರಹಿಸುತ್ತದೆ ಮತ್ತು ವೇಸ್ಟ್ ಪದಾರ್ಥಗಳನ್ನು ಕೆಳಭಾಗದಿಂದ ಹೊರಗಡೆ ಕಳಿಸುತ್ತದೆ, ಒಂದು ಮೂತ್ರದ ಮೂಲಕ ಮತ್ತೊಂದು ಮಲದ ಮೂಲಕ. ಒಂದು ವೇಳೆ ಇವೆರಡರಲ್ಲಿ ಯಾವುದಾದರೂ ಡಿಫಿಕಲ್ಟ್ ಇದ್ದರೂ ಇದರ ಮೂಲಕ ನಿಮ್ಮ ಶರೀರ ಶುಭ್ರವಾಗದಿದ್ದರೆ ಶರೀರದಲ್ಲಿರುವ ವಿಷ ವ್ಯರ್ಥ ಪದಾರ್ಥಗಳೆಲ್ಲವೂ ಟಾಕ್ಸಿನ್ಸ್ ಆಗಿ ಬದಲಾಗುತ್ತವೆ. ಈ ಟಾಕ್ಸಿನ್ಸ್ ಅನ್ನು ತೊಲಗಿಸಲು ಕೇವಲ ನೀರು ಮಾತ್ರ ಕುಡಿಯದೆ ಅದರಲ್ಲಿ ನಿಂಬೆ ರಸ ಬೆರೆಸಿ ಕುಡಿಯಿರಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನು ಬೆರೆಸುವುದರಿಂದ ನಿಂಬೆಯಲ್ಲಿರುವ ಎಲ್ಲಾ ವಿಧವಾದ ಎಲಿಮೆಂಟ್ಸ್ ಆಕ್ಟಿವೇಟ್ ಆಗುತ್ತವೆ. ಈ ನೀರನ್ನು ಮುಂಜಾನೆ ಎದ್ದ ಕೂಡಲೇ ಕುಡಿಯುವುದರಿಂದ ದೇಹದಲ್ಲಿರುವ ಎಲ್ಲಾ ರೀತಿಯ ವಿಷ ವ್ಯರ್ಥ ಪದಾರ್ಥಗಳು ಹೊರಗಡೆ ಹೋಗಿಬಿಡುತ್ತವೆ. ಇದು ನಿಮ್ಮ ಹೊಟ್ಟೆಯನ್ನು ಶುಭ್ರ ಮಾಡುವುದಲ್ಲದೆ ಜೀರ್ಣಕ್ರಿಯೆಯನ್ನು ಸರಿಪಡಿಸುತ್ತದೆ. ಹಾಗೆಯೇ ಬಾಯಿಂದ ಬರುವ ದುರ್ವಾಸನೆಯನ್ನು ಕಡಿಮೆ ಮಾಡುತ್ತದೆ. ಈ ದುರ್ವಾಸನೆಯು ಹೆಚ್ಚು ಹೆಚ್ಚು ಇದ್ದರೆ, ಅವಶ್ಯಕತೆ ಇದ್ದರೆ ಈ ನೀರನ್ನು ಬಾಯಿಂದ ಮುಕ್ಕಳಿಸಿ ಉಗಿಯಿರಿ. ಹೀಗೆ ರೆಗ್ಯುಲರ್ ಆಗಿ ಮಾಡುವುದರಿಂದ ಬಾಯಿಂದ ಬರುವ ಬ್ಯಾಡ್ ಸ್ಮೆಲ್ ಶಾಶ್ವತವಾಗಿ ತೊಲಗಿ ಹೋಗುತ್ತದೆ. ಹಾಗೆಯೇ ನಿಮ್ಮ ದೇಹದ ಮಿನರಲ್ಸ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತದೆ. ಈ ನಿಂಬೆ ನೀರಿನಲ್ಲಿ ಆಲ್ಕಲೈನ್ ಸೊಲ್ಯೂಷನ್ಸ್ ಇರುತ್ತದೆ. ಇದು ಶರೀರದಲ್ಲಿ ಆಸಿಡ್ ಆಲ್ಕಲೈನ್ ಬ್ಯಾಲೆನ್ಸ್ ಅನ್ನು ಮೇಂಟೈನ್ ಮಾಡುತ್ತದೆ, ದೇಹವನ್ನು ಹೈಡ್ರೇಟ್ ಮಾಡುತ್ತದೆ. ನೀವು ಬಿಸಿಲಿನಲ್ಲಿ ಶ್ರಮ ವಹಿಸಿ ಕೆಲಸ ಮಾಡಿ ಬಂದರೂ ಕೂಡ ಕೂಲ್ ಡ್ರಿಂಕ್ಸ್ ಕುಡಿಯದೆ ಈ ನಿಂಬೆ ಜ್ಯೂಸನ್ನು ಕುಡಿಯಿರಿ. ಇದು ನಮ್ಮ ಸ್ವದೇಶಿ ಡ್ರಿಂಕ್, ಅಲ್ಲದೆ ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಎಂಬುದನ್ನು ದೃಷ್ಟಿಯಲ್ಲಿಟ್ಟುಕೊಳ್ಳಿ. ಇಷ್ಟೇ ಅಲ್ಲದೆ ಈ ನಿಂಬೆ ನೀರಿನಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತು ಫ್ಲೇವನೈಡ್ಸ್ ಇರುತ್ತವೆ. ನಮ್ಮ ಶರೀರದಲ್ಲಿರುವ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು, ಮುಖ್ಯವಾಗಿ ಗ್ಯಾಸ್ಟಿಕ್ ಅಂದರೆ ಹೊಟ್ಟೆ ಉಬ್ಬರದ ಸಮಸ್ಯೆಯನ್ನು ನಿವಾರಿಸುತ್ತದೆ. ನಿಮ್ಮ ದೇಹದಲ್ಲಿ ಉಂಟಾಗುವ ಇನ್ಫ್ಲಮೇಷನ್ ಅನ್ನು ಪೂರ್ತಿಯಾಗಿ ನಿವಾರಿಸಲು ಸಿಟ್ರಿಕ್ ಆಸಿಡ್, ಆಂಟಿ ಆಕ್ಸಿಡೆಂಟ್ ಮತ್ತು ಫ್ಲೇವನೈಡ್ಸ್ ಬೇಕಾಗುತ್ತದೆ. ಇವೆಲ್ಲವೂ ಕೂಡ ಈ ನಿಂಬೆ ಬೆರೆಸಿದ ಬಿಸಿ ನೀರಿನಲ್ಲಿ ಹೇರಳವಾಗಿ ಲಭಿಸುತ್ತದೆ. ಆದ್ದರಿಂದ ಆ ಸಮಸ್ಯೆಯು ಸಂಪೂರ್ಣವಾಗಿ ತೊಲಗಿ ಹೋಗುತ್ತದೆ. ಕಿಡ್ನಿಯಲ್ಲಿ ಬರುವ ಕಲ್ಲಿನ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತದೆ. ಅಷ್ಟೇ ಅಲ್ಲದೆ ಲಿವರ್ ಅನ್ನು ಬಹಳ ದೃಢವಾಗಿ ತಯಾರು ಮಾಡುತ್ತದೆ. ಆದರೆ ಗೆಳೆಯರೇ, ಪ್ರಸ್ತುತ ಈ ದಿನಗಳಲ್ಲಿ ಪಾರ್ಟಿ ಎನ್ನುವುದು ಕಾಮನ್ ಆಗಿಬಿಟ್ಟಿದೆ. ಈ ಪಾರ್ಟಿಗಳಲ್ಲಿ ಆಲ್ಕೋಹಾಲ್ ಸೇವಿಸುವುದು ಬಹಳ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಇಂತಹ ಸಂದರ್ಭಗಳಲ್ಲಿ ಈ ನಿಂಬೆ ನೀರು ದೇಹದಲ್ಲಿರುವ ಟಾಕ್ಸಿನ್ಗಳನ್ನು ಶುಭ್ರ ಮಾಡಲು ಬಹಳ ಸಹಾಯ ಮಾಡುತ್ತದೆ. ಆ ಕಡೆ ಕಿಡ್ನಿಗೆ, ಈ ಕಡೆ ಲಿವರ್ಗೆ ಅನೇಕ ರೀತಿಯ ಪ್ರಯೋಜನಗಳನ್ನು ಈ ನಿಂಬೆ ನೀರು ಕಲ್ಪಿಸುತ್ತದೆ. ಅಂದರೆ ಓವರಾಲ್ ನಮ್ಮ ಶರೀರದಲ್ಲಿರುವ ಇನ್ಫ್ಲಮೇಷನ್ ಅನ್ನು ದೂರ ಮಾಡಲು ಮತ್ತು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಈ ನಿಂಬೆ ಬೆರೆಸಿದ ಉಗುರು ಬೆಚ್ಚಗಿನ ನೀರು ಬಹಳಷ್ಟು ಉಪಯೋಗವಾಗುತ್ತದೆ. ಸ್ನೇಹಿತರೆ, ನೀವು ಸಹ ಮುಂಜಾನೆ ಎದ್ದು ನಿಂಬೆ ಬೆರೆಸಿದ ಉಗುರು ಬೆಚ್ಚಗಿನ ನೀರನ್ನು ಕುಡಿಯುತ್ತಿದ್ದೀರಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.